ಮಂಡ್ಯ ಗೆಲ್ಲುವುದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ಲಾನ್ ಅವರದ್ದಾಗಿದೆ. ಸಂಜೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರನ್ನ ಭೇಟಿಯಾಗಲಿದ್ದಾರೆ ಕುಮಾರಸ್ವಾಮಿ. ಎಸ್ಎಂ ಕೃಷ್ಣ ಭೇಟಿಯಾಗಿ ಚುನಾವಣೆಗೆ ಬೆಂಬಲವನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಕೆಲ ದಿನಗಳ ಹಿಂದೆ ಕೃಷ್ಣ ಭೇಟಿಯಾಗಿದ್ದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಕೂಡ ಪಕ್ಷಾತೀತವಾಗಿ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿದ್ರು. ಇದರ ಬೆನ್ನಲ್ಲೇ ಎಸ್ಎಂ ಕೃಷ್ಣ ಅವರನ್ನ ಭೇಟಿಯಾಗಲಿದ್ದಾರೆ ಕುಮಾರಸ್ವಾಮಿ. ತಮ್ಮ ಪರ ಪ್ರಚಾರಕ್ಕೆ ಬರುವಂತೆ ಕುಮಾರಸ್ವಾಮಿ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಅವರು ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಮೊನ್ನೆ ತಾನೇ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿದ್ರು, ಆದ್ರೆ ಈಗ ಕುಮಾರಸ್ವಾಮಿ ಎಸ್ಎಂ ಕೆ ಅವರನ್ನ ಭೇಟಿಯಾಗುವುದಕ್ಕೆ ಮುಂದಾಗಿದ್ದಾರೆ. ಯಾರ ಪರವಾಗಿ ಪ್ರಚಾರಕ್ಕೆ ಬರಬಹುದು ಅಥವಾ ಕುಮಾರಸ್ವಾಮಿ ಅವರ ಪ್ಲಾನ್ ಏನೇನಾಗಿರಬಹುದು ಅಂತ? ಸಭಾ, ಮಂಡ್ಯ ಚುನಾವಣಾ ಕಣ ರಂಗೇರ್ತಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು, ಈ ಒಂದು ಜೊತೆಗೆ ಕಾಂಗ್ರೆಸ್ ಕೂಡ ತನ್ನ ದಾಳವನ್ನು ಉದುರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಕೂಡ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಗೆಲ್ಲಬೇಕಾದ್ರೆ ಅಲ್ಲಿನ ಎಲ್ಲ ಪಕ್ಷದ ಮುಖಂಡರ ಜೊತೆಗೆ ಅಲ್ಲಿರುವಂಥ ನಾಯಕರುಗಳ ಒಂದು ಅವರನ್ನು ಕೂಡ ಬೆಂಬಲ ಕೇಳುವಂಥದ್ದು, ಜೊತೆಗೆ ಅವರ ಸಪೋರ್ಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಲ್ಲಿ ಈ ಬಾರಿ ಗೆಲ್ಲಲೇಬೇಕು, ತನ್ನ ಜೆ ಡಿ ಎಸ್ನ ಭದ್ರಕೋಟೆ ಆಗಿರುವಂಥ ಮಂಡ್ಯದಲ್ಲಿ ತನ್ನ ಜೆ ಡಿ ಎಸ್ ಒಂದು ಬಾವುಟವನ್ನು ಆರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಮಂಡ್ಯದ ನಾಯಕರಾಗಿರುವಂಥ ಎಸ್ ಎಂ ಕೃಷ್ಣ ಅವರನ್ನು ಭೇಟಿ ಮಾಡಿ ತಮಗೆ ಬೆಂಬಲವನ್ನು ಕೊಡಬೇಕು, ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡುವ ಸಾಧ್ಯತೆ ಇರುವಂಥದ್ದು. ಇಂದು ಸಂಜೆ ಸದಾಶಿವನಗರದಲ್ಲಿರುವಂಥ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡುವ ಕುಮಾರಸ್ವಾಮಿ ಅವರು ಒಂದು ಮನವಿ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಎಸ್ ಎಂ ಕೃಷ್ಣ ಅವರಿಗೆ ಮಂಡ್ಯದಲ್ಲಿ ತಮ್ಮದೇ ಆದಂಥ ಅಭಿಮಾನಿಗಳಿದೆ, ಜೊತೆಗೆ ಮದ್ದೂರು ಕ್ಷೇತ್ರದಂಥ ಹಲವು ಕ್ಷೇತ್ರಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಅಪಾರವಾದಂಥ ಅಭಿಮಾನಿಗಳಿದ್ದಾರೆ. ಈಗಾಗಲೇ ಸಕ್ರಿಯ ರಾಜಕಾರಣದಿಂದ ಏನು ಎಸ್ ಎಂ ಕೃಷ್ಣ ಅವರು ನಿವೃತ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಅವರ ಬೆಂಬಲವು ಕೂಡ ಬಹಳಷ್ಟು ಮುಖ್ಯ. ಯಾಕಂದರೆ ಹಿಂದೆ ಸಿ ಎಂ ಆಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಮಂಡ್ಯ ಕ್ಷೇತ್ರಕ್ಕಾಗಿ. ಹೀಗಾಗಿ ಅವರ ಬೆಂಬಲ ತೆಗೆದುಕೊಂಡ್ರೆ ಗೆಲುವಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ಏನು ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರ ಆಗಿರುವಂಥದ್ದು. ಜೊತೆಗೆ ಹಿಂದೆ BJP ಪಕ್ಷದಲ್ಲೇ ಇದ್ದಂಥ ಎಸ್ ಎಂ ಕೃಷ್ಣ ಅವರು ಇತ್ತೀಚೆಗಷ್ಟೇ ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿರುವ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ಭೇಟಿ ಮಾಡುವುದು ಸಹಜ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ಸ್ಟಾರ್ ಚಂದ್ರು ಅವರು ಕೂಡ ಕಳೆದ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಭೇಟಿ ಮಾಡಿ ತಮಗೆ ಬೆಂಬಲವನ್ನು ಕೊಡಬೇಕು, ಜೊತೆಗೆ ತಮ್ಮ ಪರವಾಗಿ ತಾವು ಕ್ಯಾಂಪೇನ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದರು. ಹೀಗಾಗಿ ಇದೇ ಒಂದು ಅಸ್ತ್ರವನ್ನು ಬಳಸ್ಕೊಂಡಿದ್ದು ಕಾಂಗ್ರೆಸ್ ಕೂಡ ಈ ಒಂದು ಅಸ್ತ್ರವನ್ನು ಬಳಸಿರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಏನು ಈ ಒಂದೇ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೂಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಸ್ ಎಂ ಕೃಷ್ಣ ಅವರನ್ನು ಭೇಟಿ ಮಾಡಿ ತಮಗೆ ಬೆಂಬಲವನ್ನು ಕೋರ್ಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಈ ಒಂದು ತಂತ್ರದಿಂದ ಸಾಕಷ್ಟು ಲೆಕ್ಕಾಚಾರ ಇರುವಂಥದ್ದು. ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರು ಒಕ್ಕಲಿಗ ನಾಯಕರಾಗಿರುವಂಥದ್ದು, ಪ್ರಬಲ ಒಂದು ನಾಯಕರಾಗಿರುವಂಥದ್ದು, ಅವರ ಬೆಂಬಲ ಸಾಕಷ್ಟು ಒಂದು ಏನು ಮಂಡ್ಯದಲ್ಲಿ ಇರುವ ಹಿನ್ನೆಲೆಯಲ್ಲಿ, ಜೊತೆಗೆ ಅವ್ರ ವಿರುದ್ಧ ಅವರ ಒಂದು ಸಕ್ರಿಯ ಅಂದರೆ ರಾಜಕಾರಣದಲ್ಲಿದ್ದಾಗ ಅವ್ರದೇ ಆದಂಥ ಖ್ಯಾತಿಯನ್ನಿದೆ, ಹಾಗಾಗಿ ಅವ್ರನ್ನ ಬಳಸ್ಕೊಂಡು ಅವರ ಸಲಹೆಗಳನ್ನು ಪಡ್ಕೊಂಡ್ರೆ ತಮಗೆ ಗೆಲುವು ಸೂಕ್ತ ಅಂದರೆ ಸುಲಭ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಕುಮಾರಸ್ವಾಮಿ ಅವರದಾಗಿರುವಂಥದ್ದು. ಹೀಗಾಗಿ ಇವತ್ತು ಸಂಜೆ ಭೇಟಿ ಮಾಡಿ ಬಹುತೇಕ ಬೆಂಬಲ ಕೇಳುವ ಸಾಧ್ಯತೆ ಇರುವಂಥದ್ದು. ಸಭಾ, ರೈಟ್ ಮಂಜುನಾಥ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.